ಈ ಗಿಡದ ಹೆಸರು ಟಿವೇಬಿಯ ಪೆಂಟಾಫಿಲಿಯಾ. ಇದು ಉಷ್ಣ ಪ್ರದೇಶದಲ್ಲಿಯ ಗಿಡ ಹಾಗೂ ಇದರ ಹೂವುಗಳು ಗೊಂಚಲು ಗೊಂಚಲಾಗಿ ಅರಳುವವು. ಮಧ್ಯ ಹಾಗೂ ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಬೆಳೆಯುವ ಗಿಡ ಈಗ ಜಗತ್ತಿನಲ್ಲಿ ಎಲ್ಲ ಕಡೆಗೂ ಬೆಳೆಯುವ ಗಿಡವಾಗಿದೆ. ಈ ಗಿಡವನ್ನು ಅವಿಕಾಪುಣೆಯಲ್ಲಿ ಪ್ರೊಫೆಸರ್ ರಾಮನಾಥ್ ಕೌಶಿಕರು 1992 ನೆಟ್ಟಿದರು. ಇದು ಒಂದು ಬಹು ಬೇಗ ಬೆಳೆಯುತ್ತಾ ಹೋಗುವ ಗಿಡ. ಬೇರು ಕೂಡ ಸಾಕಷ್ಟು ದೊಡ್ಡದು ಹಾಗೂ ಗಿಡ ಕೂಡ ಬಹು ಎತ್ತರವಾಗಿ ಬೆಳೆಯುವಂಥದ್ದು. ಇಲ್ಲಿ ನೀವು ಇಂಥ ಎಷ್ಟೋ ಗಿಡಗಳು ಬೆಳೆದದ್ದನ್ನು ನೋಡಿರಬಹುದು. ಇಲ್ಲಿ ಕೆಲ ಎಲೆಗಳು ಕಾಣುತ್ತವೆ. ಈ ಗಿಡವನ್ನು ಚೆನ್ನಾಗಿ ಸಿಂಗರಿಸುವುದು, ಇದರ ಹಣ್ಣುಗಳು ಗಾಳಿಯಲ್ಲಿ ಹಾರಾಡಿ ಮತ್ತೆ ಗಿಡವಾಗಿ ಬೆಳೆಯುವು. ಈ ಗಿಡದ ಹೂಗೊಂಬೆಯನ್ನು ಅಲುಗಾಡಿಸಿದಾಗ ಹೂಗಳು ಕೆಳಬಿದ್ದು ಹೂ ಹಾಸಿಗೆಯನ್ನೇ ತಯಾರಿಸುವು. ಇಲ್ಲಿ ನೀವು ಹೂ ತುಂಬಿದ ಗಿಡವನ್ನು ನೋಡಬಹುದು. ಹೂವಿನಲ್ಲಿಯ ಮಕರಂದವನ್ನು ಹೀರಲು ಜೇನುನೊಣಗಳು ಮುಕ್ಕುರುತ್ತವೆ. ಇವು ಅದರ ಹಣ್ಣುಗಳು ಕೊಳವೆಯಂತೆ ಉದ್ದಾಗಿವೆ ಹಾಗೂ ಬಹು ಹಗುರವಾಗಿವೆ. ಇಲ್ಲಿ ಮಕ್ಕಳಿಗೆ ಹೂವನ್ನು ಆರಿಸುವುದೇ ಒಂದು ಚೆಲ್ಲಾಟ. ಇದು ಸಾಕಷ್ಟು ಎತ್ತರವಾಗಿ ಹಾಗೂ ದೊಡ್ಡದಾಗಿ ಬೆಳೆಯುವುದು. ಇದು ಇಲ್ಲಿ ಹಣ್ಣಿನ ಗೊಂಚಲು. ಮಕ್ಕಳು ಬಹು ಎಲ್ಲವನ್ನು ತೆಗೆದುಕೊಂಡು ಆಟವಾಡುತ್ತಿದ್ದಾರೆ.